ನಮಸ್ಕಾರ ವಿಶೇಷ ಸಮಾಚಾರಕ್ಕೆ ಸ್ವಾಗತ ನಾನು ಶಿವರಾಮು ಮಾರ್ಚ್ ಒಂದರಂದು ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಸ್ಫೋಟ ಪ್ರಕರಣದ ತನಿಖೆ ತೀವ್ರಗೊಳಿಸಿರುವ ಅಧಿಕಾರಿಗಳಿಗೆ ಶಂಕಿತನ ಬಗ್ಗೆ ಮಹತ್ವದ ಸುಳಿವು ಸಿಕ್ಕಿದೆ ಮುಖಕ್ಕೆ ಮಾಸ್ಕ್ ಧರಿಸಿ ತಲೆಗೆ ಟೋಪಿ ಹಾಕಿ ಬಾಂಬ್ ಇಟ್ಟು ಎಸ್ಕೆ ಪಾದವನ ಪರಾರಿ ಪ್ಲಾನ್ ಭೇದಿಸುವಲ್ಲಿ ಮಹತ್ವದ ಹೆಜ್ಜೆಯನ್ನಿಡಲಾಗಿದೆ ಯಾರಿಗೂ ಸುಳಿವು ಸಿಗಬಾರದು ಅನ್ನೋ ಕಾರಣಕ್ಕೆ ಶಂಕಿತ ಬಿಎಂಟಿಸಿ ಬಸ್ನಲ್ಲಿ ಓಡಾಡಿದ್ದಾನೆ ಆಗಾಗ ಬಟ್ಟೆಗಳನ್ನ ಬದಲು ಮಾಡಿಕೊಂಡು ತಿರುಗಾಡಿದ್ದ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದ್ವು ಈ ಅನುಮಾನಗಳು ಇದೀಗ ನಿಜವಾಗಿದ್ದು ಯಾರಿಗೂ ಗೊತ್ತು ಆಗದಂತೆ ಪ್ಲಾನ್ ಮಾಡಿರೋದು ಬಹಿರಂಗವಾಗಿದೆ ಸ್ಫೋಟಕ್ಕೂ ಮೊದಲು ಹಲವು ಬಾರಿ ರಾಮೇಶ್ವರಂ ಕೆಫೆ ರಸ್ತೆಯಲ್ಲಿ ಆತ ಓಡಾಡಿದ್ದ ಕೆಫೆ ಮುಂದೆ ಇಳಿಯೋದಕ್ಕೂ ಮುಂಚೆ ಹತ್ತರಿಂದ ಹದಿನೈದು ಬಾರಿ ಬಸ್ ಗಳನ್ನ ಚೇಂಜ್ ಮಾಡಿದ್ದಾನೆ ಎನ್ನಲಾಗಿದೆ ನಂತರ ಕೆಎ ಫಿಫ್ಟಿ ಸೆವೆನ್ ಎಫ್ ಫೋರ್ ಫೈವ್ ಒನ್ ಸೆವೆನ್ ನಂಬರ್ ಬಸ್ ನಿಂದ ರಾಮೇಶ್ವರಂ ಕೆಫೆ ಹತ್ತಿರ ಇಳಿದಿದ್ದಾನೆ ಬಸ್ ಇಳಿಯೋದಕ್ಕೂ ಮೊದಲು ಪ್ರತಿ ಬಸ್ ಸ್ಟಾಪ್ ಗಳನ್ನ ಪರಿಶೀಲನೆ ನಡೆಸಿರೋ ಶಂಕೆ ಕೂಡ ಇದೆ ಯಾವ ಬಸ್ ನಿಲ್ದಾಣದಲ್ಲಿ ಕ್ಯಾಮೆರಾ ಇಲ್ಲವೋ ಅದೇ ನಿಲ್ದಾಣದಲ್ಲಿ ಇಳಿಯಬೇಕು ಅಂತ ಆತ ಮೊದಲೇ ನಿರ್ಧಾರ ಮಾಡಿಕೊಂಡಿದ್ದ ಅದರಂತೆ ಕ್ಯಾಮೆರಾಗಳು ಇಲ್ಲದ ನಿಲ್ದಾಣಗಳನ್ನೇ ನೋಡಿ ಇಳಿದಿದ್ದಾನೆ ಒಂದೇ ಬಾರಿ ಮೂರರಿಂದ ನಾಲ್ಕು ಬಸ್ ಗಳು ಬಂದಾಗ ಇಳಿದು ಪರಿಶೀಲನೆ ನಡೆಸಿ ಮತ್ತೆ ಬಸ್ ಚೇಂಜ್ ಮಾಡಿದ್ದಾನೆ ಅನ್ನೋ ಅನುಮಾನ ತನಿಖಾಧಿಕಾರಿಗಳನ್ನ ಕಾಡಿದೆ ಯಾಕಂದ್ರೆ ತನ್ನ ಸುಳಿವು ಎಲ್ಲಿ ಸಿಕ್ಬಿಡತ್ತು ಅನ್ನೋ ಕಾರಣಕ್ಕೆ ಬಸ್ ಗಳನ್ನ ಪದೇ ಪದೇ ಚೇಂಜ್ ಮಾಡಿದ್ದಾನೆ ಅನ್ನೋ ಅನುಮಾನ ಇದೆ ಗುಟ್ಟು ರಟ್ಟಾಗಬಾರದು ಅನ್ನೋ ಕಾರಣಕ್ಕೆ ಶಂಕಿತ ಮಾಸ್ಕ್ ಧರಿಸಿಯೇ ಅದೇ ಓಡಾಡ್ತೇ ಧರಿಸಿದ್ದ ಮಾಸ್ಕ್ ಅನ್ನು ರಿಮೂವ್ ಮಾಡಿಲ್ಲ ಜೊತೆಗೆ ಯಾರೊಂದಿಗೂ ಕೂಡ ಮಾತನಾಡದೆ ಅನುಮಾನ ಬರದ ಹಾಗೆ ಆರಾಮವಾಗಿಯೇ ಸಂಚರಿಸಲು ಪ್ಲಾನ್ ಮಾಡಿಕೊಂಡಿದ್ದ ಎನ್ನಲಾಗ್ತಿದೆ ಆತ ಪದೇ ಪದೇ ಬಸ್ ಬದಲಾವಣೆ ಮಾಡ್ತಾ ಇದ್ರು ಟಿಕೆಟ್ ಪಡೆದುಕೊಂಡಿಲ್ಲ ಮೊದಲೇ ಯೋಚಿಸಿದಂತೆ ಟಿಕೆಟ್ ಪಡೆದ್ರೆ ತೊಂದರೆಗೆ ಸಿಲುಕ್ತೇನೆ ಅಂತ ತಿಳಿದಿದ್ದ ಆತ ದಿನದ ಪಾಸ್ ತೆಗೆದುಕೊಂಡು ಸಂಚಾರ ಸಂಚಾರ ಮಾಡಿರೋದು ದೃಢವಾಗಿದೆ ಅಂತೆಯೇ ಎಲ್ಲಾ ಕಡೆ ಪಾಸ್ ತೋರಿಸಿಯೇ ಸಂಚಾರ ಮಾಡಿದ್ದಾನೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧಪಟ್ಟ ಹಾಗೆ ಎನ್ಐಎ ತಂಡ ತನಿಖೆ ಚುರುಕುಗೊಳಿಸಿದೆ ಹೀಗಾಗಿ ಆರೋಪಿಯ ಪತ್ತೆಗಾಗಿ ಬಳ್ಳಾರಿಗೆ ಬಂದಿದೆ ನಿನ್ನೆ ತುಮಕೂರಿನಲ್ಲಿ ತನಿಖೆ ನಡೆಸಿದ ಎನ್ಐಎ ತಂಡ ತಡರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಮಾಹಿತಿ ಪಡೆದುಕೊಂಡಿದೆ ಈ ವೇಳೆ ಅಧಿಕಾರಿಗಳಿಗೆ ಬಳ್ಳಾರಿ ಮತ್ತು ತುಮಕೂರು ಪೊಲೀಸರು ಸಾಥ್ ನೀಡಿದ್ದಾರೆ ಆರೋಪಿ ಬಾಂಬ್ ಬ್ಲಾಸ್ಟ್ ನಡೆಸಿದ ಬಳಿಕ ತುಮಕೂರು ಮೂಲಕ ಬಳ್ಳಾರಿ ಬಸ್ ನಿಲ್ದಾಣಕ್ಕೆ ಬಂದಿಳಿದಿದ್ದಾನೆ ಈ ಮಾಹಿತಿಯ ಆಧಾರವಾಗಿ ಎನ್ಐಎ ತಂಡ ತನಿಖೆ ನಡೆಸಿದೆ ಬಳ್ಳಾರಿ ಬಸ್ ನಿಲ್ದಾಣದಿಂದ ಮಂತ್ರಾಲಯ ಗೋಕರ್ಣ ಬಸ್ ಮೂಲಕ ಭಟ್ಕಳಕ್ಕೆ ತೆರಳಿದ್ದಾನೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿದೆ ಹೀಗಾಗಿ ಎನ್ಐಎ ಅಧಿಕಾರಿಗಳು ಬಳ್ಳಾರಿ ನಿಲ್ದಾಣಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ ಬೆಂಗಳೂರಿನಿಂದ ಎರಡು ತಂಡಗಳು ಎರಡು ಕಾರುಗಳಲ್ಲಿ ಬಂದು ತನಿಖೆ ನಡೆಸಿದ್ದಾರೆ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಬಂದಿದ್ದು ಬಳ್ಳಾರಿಯಿಂದಲೇ ಬೇರೆಡೆ ತೆರಳಿದ ಹಿನ್ನೆಲೆ ಬಳ್ಳಾರಿ ನಿಲ್ದಾಣದಲ್ಲಿ ಮಾಹಿತಿ ಪಡೆದಿದ್ದಾರೆ ಇನ್ನು ಬಾಂಬರ್ ಬಳ್ಳಾರಿ ಮೂಲಕ ಆಂಧ್ರಕ್ಕೂ ಆರೋಪಿ ಪ್ರಯಾಣಿಸಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ ಹೀಗಾಗಿ ಎನ್ಐಎ ಅಧಿಕಾರಿಗಳು ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಬಳ್ಳಾರಿಯ ಪೊಲೀಸರಿಂದಲೂ ಕೂಡ ಹುಡುಕಾಟ ನಡೆದಿದ್ದು ನಗರದ ಪ್ರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೂ ಮಾಹಿತಿ ಕಲೆ ಹಾಕಿದ್ದಾರೆ ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿದ ಸ್ಫೋಟ ಪ್ರಕರಣದ ಬಾಂಬರ್ ಬಗ್ಗೆ ಮಾಹಿತಿ ನೀಡಿದವರಿಗೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಹತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ಘೋಷಿಸಿದೆ ಎನ್ಐಎ ಬಿಡುಗಡೆ ಮಾಡಿರುವ ಭಾವಚಿತ್ರದಲ್ಲಿ ವ್ಯಕ್ತಿಯ ಅರ್ಧಮುಖ ಮಾತ್ರ ಕಂಡಿದೆ ಹೀಗಾಗಿ ಅಧಿಕಾರಿಗಳ ತನಿಖೆಗೆ ಸಹಾಯ ಆಗಲಿ ಅಂತ ಚಿತ್ರಗಾರರೊಬ್ಬರು ಬಾಂಬರ್ನ ಪೂರ್ತಿ ಮುಖದ ಇಮ್ಯಾಜಿನರಿ ಸ್ಕೆಚ್ ಬಿಡಿಸಿದ್ದಾರೆ ಎನ್ಐಎ ಬಿಡುಗಡೆ ಮಾಡಿದ ಸಿಸಿಟಿವಿ ಭಾವಚಿತ್ರವನ್ನ ಆಧಾರವಾಗಿಟ್ಟುಕೊಂಡು ಚಿತ್ರಗಾರ ಹರ್ಷ ಆರೋಪಿ ಪೂರ್ಣ ಮುಖವನ್ನು ಓಹಿಸಿಕೊಂಡು ಚಿತ್ರ ಬಿಡಿಸಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಶಂಕಿತ ಉಗ್ರ ಮಾಸ್ಕ್ ಧರಿಸಿದ ರೀತಿಯಲ್ಲಿ ಹಾಗೂ ವಿತೌಟ್ ಮಾಸ್ಕ್ ಟೋಪಿ ಕನ್ನಡಕ ಧರಿಸಿದ ರೀತಿ ಚಿತ್ರ ಬಿಡಿಸಿದ್ದಾರೆ ಈ ಇಮ್ಯಾಜಿನರಿ ಸ್ಕೆಚ್ ತನಿಖೆಗೆ ಸಹಾಯ ಆಗಬಹುದು ಅಂತ ಬೆಂಗಳೂರು ಪೊಲೀಸ್ ಮತ್ತು ಎನ್ಐಎಗೆ ಟ್ಯಾಗ್ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿರೋದು ರಾಷ್ಟ್ರಾದ್ಯಂತ ಸುದ್ದಿಯಾಗಿದೆ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೈಯದ್ ನಾಜೀರ್ ಹುಸೇನ್ ಗೆಲುವಿನ ಸಂಭ್ರಮಾಚರಣೆಗೆ ಕಾರ್ಯಕರ್ತರು ಮತ್ತು ಬೆಂಬಲಿಗರು ವಿಧಾನಸೌಧದಲ್ಲಿ ಜಮಾಯಿಸಿದ್ರು ಸಂಭ್ರಮಾಚರಣೆ ವೇಳೆ ನಾಜೀರ್ ಸಾಬ್ ಜಿಂದಾಬಾದ್ ಜೊತೆಗೆ ಪಾಕಿಸ್ತಾನ ಜಿಂದಾಬಾದ್ ಅಂತಲೂ ಘೋಷಣೆ ಕೂಗಲಾಗಿತ್ತು ಪಾಕ್ ಪರ ಘೋಷಣೆ ಕೂಗಿದ ಆರೋಪಿಗಳನ್ನು ಬಂಧಿಸಲಾಗಿದೆ ಇನ್ನು ಪಾಕ್ ಪರ ಘೋಷಣೆ ಕೂಗಿದ ದಿನ ವಿಧಾನಸೌಧದಲ್ಲಿ ಭದ್ರತಾ ಲೋಪವಾಗಿದ್ದು ಪಾಸ್ ಇಲ್ಲದವರು ಕೂಡ ಪ್ರವೇಶ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳು ಅಂದು ಭದ್ರತೆಗೆ ಇದ್ದವರನ್ನ ವಿಚಾರಣೆ ನಡೆಸಿದ್ದು ಭದ್ರತಾ ಸಿಬ್ಬಂದಿ ಬೇಸರ ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು ಶಾಸಕರು ಹಾಗೂ ಸಚಿವರ ಹೆಸರು ಹೇಳಕೊಂಡು ಅಂದು ವಿಧಾನಸೌಧಕ್ಕೆ ಬಂದಿದ್ರು ಪ್ರಶ್ನಿಸಿದ್ರೆ ಶಾಸಕರಿಂದಲೇ ಫೋನ್ ಮಾಡಿಸಿ ಒಳಗೆ ಹೋಗ್ತಾರೆ ಫಲಿತಾಂಶದ ದಿನ ಬಹುತೇಕರು ಶಾಸಕರ ಹಾಗೂ ಅಭ್ಯರ್ಥಿಗಳ ಕಾರುಗಳಲ್ಲಿ ಬಂದ್ರು ಒಬ್ಬಂಟಿಯಾಗಿ ಬರುವವರ ಬಳಿ ಪಾಸ್ ಇಲ್ಲದಿದ್ರೆ ತಡಿತೇವೆ ಆದ್ರೆ ಅವರು ಶಾಸಕರು ಹಾಗೂ ಸಚಿವರ ಹೆಸರು ಹೇಳ್ಕೊಂಡು ಒಳಗೆ ಹೋಗಲು ಮುಂದಾಗ್ತಾರೆ ಆದ್ರೂ ಬಿಡದೆ ಹೋದ್ರೆ ಅವರಿಂದಲೇ ಕರೆ ಮಾಡಿಸಿಕೊಂಡು ಒಳ ಹೋಗ್ತಾರೆ ಇಂತಹ ಸಂದರ್ಭಗಳಲ್ಲಿ ನಾವು ಅಸಹಾಯಕರಾಗಿರ್ತೇವೆ ಅಂತ ಭದ್ರತಾ ಸಿಬ್ಬಂದಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳ ಬಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಮೂವರು ಆರೋಪಿಗಳಾದ ಮಹಮ್ಮದ್ ಶಫಿ ನಾಶಿಪುಡಿ ಮುನ್ನಾವರ್ ಅಹಮದ್ ಹಾಗೂ ಮಹಮ್ಮದ್ ಇಲ್ತಾಜ್ ಅನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಇನ್ನು ಬಂಧಿತ ಮೂವರ ಪೈಕಿ ಬ್ಯಾಡಗಿಯ ಶಫಿ ನಾಶಿಪುಡಿ ಹಾಗೂ ಆರ್ಟಿ ನಗರದ ಮುನಾವರ್ ಅಹಮದ್ ಕೆಲ ವರ್ಷಗಳ ಸ್ನೇಹಿತರು ದೆಹಲಿ ಮೂಲದ ಮಹಮದ್ ಇಲ್ತಾಜ್ಗೂ ಉಳಿದ ಇಬ್ಬರು ಆರೋಪಿಗಳಿಗೂ ಯಾವುದೇ ಪರಿಚಯ ಇಲ್ಲ ಎನ್ನಲಾಗಿದೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವೆ ಹಿಂದುತ್ವದ ಫೈಯರ್ ಬ್ರಾಂಡ್ ಶೋಭಾ ಕರಂದ್ಲಾಜಿಗೆ ಟಕ್ಕರ್ ಕೊಡುವುದಕ್ಕೆ ಕೈಪಾಳೆಯ ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆಗೆ ಕಾಳು ಹಾಕಿತ್ತು ಕಾಫಿನಾಡಲ್ಲಿ ನಾಲ್ವರು ಶಾಸಕರ ಬಲ ಮತ್ತೊಂದೆಡೆ ನಮ್ಮವನು ಅನ್ನುವ ಅಭಿಮಾನ ಬಳಸಿಕೊಂಡು ಜಯಪ್ರಕಾಶ್ ಹೆಗಡೆ ಮೂಲಕ ಬಿಜೆಪಿಯ ಭದ್ರಕೋಟಿಯನ್ನ ಛಿದ್ರ ಮಾಡೋಕೆ ಕೈ ಕಸರತ್ತು ನಡೆಸಿತ್ತು ಹಾಗಾಗಿ ಬಿಜೆಪಿಯಲ್ಲಿದ್ದ ಜಯಪ್ರಕಾಶ್ ಹೆಗಡೆಯನ್ನ ಕಾಂಗ್ರೆಸ್ಗೆ ತಂದು ಕಣಕ್ಕಿಳಿಸಲು ಕೈಪಡೆ ಸಿದ್ಧವಾಗಿದೆ ಆದರೆ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಸೇರೋ ಮೊದಲೇ ಕೈ ಕಾರ್ಯಕರ್ತರು ಹೆಗ್ಡೆ ವಿರುದ್ಧ ರೆಬಲ್ ಆಗಿದ್ದಾರೆ ನಮಗೆ ಜಯಪ್ರಕಾಶ್ ಹೆಗ್ಡೆ ಬೇಡ ಕಾಂಗ್ರೆಸ್ಗರಿಗೆ ಟಿಕೆಟ್ ಕೊಡಿ ಅಂತ ಗೋ ಬ್ಯಾಕ್ ಹೆಗ್ಡೆ ಅಭಿಯಾನ ಆರಂಭಿಸಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅದೇ ಉಡುಪಿ ಚಿಕ್ಕಮಗಳೂರಿನ ಲೋಕಸಭಾ ಉಪ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಜಯಪ್ರಕಾಶ್ ಹೆಗ್ಡೆ ಗೆದ್ದು ಸಂಸದರಾಗಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಶೋಭಾ ವಿರುದ್ಧ ಮತ್ತೆ ಸ್ಪರ್ಧಿಸಿ ಸೋಲು ಕಂಡು ಎರಡು ಸಾವಿರದ ಹದಿನೇಳರಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಅವರೇ ಅಭ್ಯರ್ಥಿ ಅಂತ ಅವರ ಹೆಸರು ಕೇಳಿ ಬರ್ತಿದೆ ಕೈ ಕಾರ್ಯಕರ್ತರು ಹೆಗ್ಡೆ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಗೋ ಬ್ಯಾಕ್ ಹೆಗ್ಡೆ ಅಭಿಯಾನ ಆರಂಭಿಸಿದ್ದಾರೆ ಅವಕಾಶವಾದಿ ಹೆಗ್ಡೆ ಗೋ ಬ್ಯಾಕ್ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಆರಂಭಿಸಿದ್ದಾರೆ ಕಷ್ಟ ಕಾಲದಲ್ಲಿ ಕೈಕೊಟ್ಟವರು ಈಗ ಬೇಡ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದವರಿಗೆ ಟಿಕೆಟ್ ಕೊಡಿ ಅನ್ನೋ ಅಭಿಯಾನ ಶುರು ಮಾಡಿದ್ದಾರೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಬೇಕು ಅಂತ ಹಾರೈಸಿ ನೂರ ಎರಡು ವರ್ಷ ವಯಸ್ಸಿನ ವೃದ್ಧೆಯೊಬ್ಬರು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ನಡೆಸಿದ್ದಾರೆ ತಾಳಬೆಟ್ಟದಿಂದ ಮಹದೇಶ್ವರ ಬೆಟ್ಟದವರೆಗೆ ಮಾದಪ್ಪನ ದರ್ಶನಕ್ಕೆ ಹದಿನೆಂಟು ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ಶತಾಯುಷಿ ಅಜ್ಜಿ ಕ್ರಮಿಸಿದ್ದಾರೆ ಹೇಗೆ ಮೋದಿಗಾಗಿ ಪಾದಯಾತ್ರೆ ನಡೆಸಿದ ಅಜ್ಜಿಯನ್ನು ತುಮಕೂರು ಜಿಲ್ಲೆ ತಿಪಟೂರು ಮೂಲದ ಪಾರ್ವತಮ್ಮ ಅಂತ ಗುರುತಿಸಲಾಗಿದೆ ದೇಶಕ್ಕೆ ಒಳ್ಳೆಯದಾಗಬೇಕು ರೈತರಿಗೆ ಒಳ್ಳೆಯದಾಗಬೇಕು ಮಳೆ ಬೆಳೆ ಚೆನ್ನಾಗಿ ಆಗ್ಬೇಕು ಹಾಗೆ ಆದ್ರಲ್ವೇ ರೈತರಿಗೆ ಒಳಿತಾಗೋದು ಅದೇ ರೀತಿ ಕಾಡು ಪ್ರಾಣಿಗಳಿಗೂ ಒಳ್ಳೆಯದಾಗ್ಬೇಕು ಅವುಗಳಿಗೆ ಕುಡಿಯುವ ನೀರು ದೊರೆಯುವಂತಾಗ್ಬೇಕು ಈ ಎಲ್ಲ ಬೇಡಿಕೆಗಳನ್ನ ದೇವರ ಮುಂದಿಟ್ಟುಕೊಂಡು ಮಹದೇಶ್ವರನ ದರ್ಶನಕ್ಕೆ ಬರ್ತಿದ್ದೇನೆ ಅಂತ ಶತಾಯುಷಿ ವೃದ್ಧೆ ಪಾರ್ವತಮ್ಮ ಹೇಳಿದ್ದಾರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅಂತ ಅಜ್ಜಿ ಹೇಳ್ತಾ ಇದ್ದ ಹಾಗೆ ಜತೆಗೆ ಪಾದಯಾತ್ರೆ ಮಾಡ್ತಾ ಇದ್ದವರು ಅವರು ಯಾಕೆ ಪಿ ಎಂ ಆಗಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಇದೇ ವೇಳೆ ದೇಶಕ್ಕೆ ಒಳ್ಳೆಯದಾಗಲು ಮೋದಿ ಮತ್ತೊಮ್ಮೆ ಪ್ರಧಾನಿ ಅಂತ ಶತಾಯುಷಿ ವೃದ್ಧೆ ಹೇಳಿದ್ದಾರೆ ನಿಮ್ಮ ಆಶೀರ್ವಾದ ಇದ್ರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಿಯೇ ಆಗ್ತಾರೆ ಅಂತ ಸ್ಥಳದಲ್ಲಿ ಇದ್ದವರು ಹೇಳ್ತಾ ಇರೋ ದೃಶ್ಯವನ್ನ ಕೂಡ ವಿಡಿಯೋದಲ್ಲಿ ನೋಡಬಹುದು ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಕುಟುಂಬವೊಂದಕ್ಕೆ ಬಹಿಷ್ಕಾರ ಹಾಕಿದ ಅಮಾನವೀಯ ಘಟನೆ ಕೊಪ್ಪಳದ ಭಾಗ್ಯನಗರದಲ್ಲಿ ನಡೆದಿದೆ ಶಂಕರಪ್ಪ ಬೇನಳ್ಳಿ ಎಂಬುವವರ ಕುಟುಂಬವನ್ನ ಕಳೆದ ಒಂದೂವರೆ ವರ್ಷದಿಂದ ಸಮಾಜದಿಂದ ಹೊರಗೆ ಇಡಲಾಗಿತ್ತು ಅನ್ನೋ ಆರೋಪ ಈಗ ಕೇಳಿಬಂದಿದೆ ಶಂಕರಪ್ಪ ಅವರ ಪುತ್ರ ಅಂತರ್ಜಾತಿ ವಿವಾಹವಾಗಿದ್ದ ಈ ಹಿನ್ನೆಲೆಯಲ್ಲಿ ಸಮಾಜದಿಂದ ಬಹಿಷ್ಕಾರ ಹಾಕಲಾಗಿತ್ತು ಅಂತ ಕುಟುಂಬದವರು ಆರೋಪಿಸಿದ್ದಾರೆ ಶಂಕರಪ್ಪ ಅವರ ಪುತ್ರ ಲಿಂಗಾಯತ ಸಮಾಜದ ಯುವತಿಯನ್ನ ಮದುವೆಯಾಗಿದ್ರು ಹೀಗಾಗಿ ವಾಲ್ಮೀಕಿ ಸಮಾಜದ ನಾಯಕರು ಶಂಕರಪ್ಪ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ರು ಸಮಾಜದ ಯಾವುದೇ ಸಭೆ ಸಮಾರಂಭಗಳಿಗೆ ನಮಗೆ ಆಹ್ವಾನ ಇಲ್ಲ ಸಮಾಜದ ಬೇರೆ ಕುಟುಂಬದವರ ಕಾರ್ಯಕ್ರಮಕ್ಕೆ ಕೂಡ ಆಹ್ವಾನ ಇಲ್ಲ ದಂಡ ಪಾವತಿ ಮಾಡುವವರೆಗೆ ಸಮಾಜದ ಯಾವುದೇ ಕಾರ್ಯಕ್ರಮಕ್ಕೆ ಕರಿಬಾರದು ಅಂತ ಸಮಾಜದ ಮುಖಂಡರಿಂದ ಆದೇಶವಾಗಿದೆ ಅಂತ ಹೇಳಿ ಕುಟುಂಬದವರು ಆರೋಪಿಸಿದ್ದಾರೆ ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಅಂತ ಆರೋಪ ಸಮಾಜದ ಮುಖಂಡರ ಮೇಲಿದೆ ಇದನ್ನ ಶಂಕರಪ್ಪ ನಿರಾಕರಿಸಿದ್ರು ಹೀಗಾಗಿ ಬುಧವಾರ ಸಭೆ ಸೇರಿದ ಮುಖಂಡರು ಇಪ್ಪತ್ತೊಂದು ಸಾವಿರ ರೂಪಾಯಿ ದಂಡ ನೀಡಬೇಕು ಅಂತಲೂ ಸೂಚಿಸಿದ್ರು ಹಣ ನೀಡದೇ ಇದ್ರೆ ಸಮಾಜದ ಯಾವುದೇ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳುವುದಿಲ್ಲ ಅಂತಲೂ ಕೂಡ ಎಚ್ಚರಿಕೆ ನೀಡಿದ್ರು ಈ ಕಾರಣಕ್ಕೆ ವಾಲ್ಮೀಕಿ ಸಮಾಜದ ಮುಖಂಡರ ವಿರುದ್ಧ ಶಂಕರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವರು ಬಡಗಿ ವೃತ್ತಿ ಮಾಡ್ತಾ ಇದ್ದು ಈ ಹಿಂದೆ ಕೂಡ ಕೊಪ್ಪಳದಲ್ಲಿ ಅನೇಕ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿತ್ತು ಅನ್ನೋ ಆರೋಪ ಇದೆ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ರೂ ಕೂಡ ಅವರು ಯಾವುದೇ ಕ್ರಮ ಕೈಗೊಳ್ತಿಲ್ಲ ಅನ್ನೋ ಆರೋಪವೂ ಇದೆ ಸೂರ್ಯವಂಶ ನಾಗಮಂಡಲ ಜೋಡಿ ಹಕ್ಕಿ ಮುಂತಾದ ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆದ ನಟಿ ವಿಜಯಲಕ್ಷ್ಮಿ ಅವರು ಇತ್ತೀಚಿನ ವರ್ಷಗಳಲ್ಲಿ ವಿವಾದಗಳ ಮೂಲಕವೇ ಸುದ್ದಿ ಆಗ್ತಿದ್ದು ಹೆಚ್ಚು ಪರಭಾಷೆಯಲ್ಲೂ ನಟಿಸಿ ಮನೆ ಮಾತಾಗಿರುವ ನಟಿ ವಿಜಯಲಕ್ಷ್ಮಿ ಅವರು ಮತ್ತೆ ವಿವಾದ ಮಾಡಿಕೊಳ್ತಿದ್ದಾರೆ ನಾಮ್ ತಮಿಳರ್ ಪಾರ್ಟಿಯ ಸೀಮಾನ್ ವಿರುದ್ಧ ಅವರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿಯೂ ಕೂಡ ಅವರು ವಿಡಿಯೋ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಇದು ತಮ್ಮ ಕೊನೆಯ ವಿಡಿಯೋ ಅಂತಲೂ ಕೂಡ ವಿಜಯಲಕ್ಷ್ಮಿ ಹೇಳಿಕೊಂಡಿದ್ದಾರೆ ಮಾರ್ಚ್ ಐದರಂದು ವಿಜಯಲಕ್ಷ್ಮಿ ಅವರು ಹೊಸ ವಿಡಿಯೋ ಹಂಚಿಕೊಂಡಿದ್ದಾರೆ ತಾವು ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿರುವುದಾಗಿ ಅವರು ಈ ವಿಡಿಯೋದಲ್ಲಿ ಹೇಳಿದ್ದಾರೆ ನನ್ನ ಸಹೋದರಿಯ ಸಮಸ್ಯೆಯಿಂದಾಗಿ ನಾನು ಮೊದಲ ಬಾರಿಗೆ ಸೀಮಾನ್ ಭೇಟಿ ಮಾಡಿದ್ದೆ ಆಗ ಆತನಿಗೆ ಮದುವೆ ಆಗಿರ್ಲಿಲ್ಲ ನನ್ನನ್ನು ಮದುವೆ ಆಗೋದಾಗಿ ಭರವಸೆ ನೀಡಿ ನನ್ನ ಜೊತೆ ಆತ ಮೂರು ವರ್ಷ ಇದ್ದ ಯಾರಿಗೂ ಗೊತ್ತಾಗದ ಹಾಗೆ ಆತ ನನ್ನ ಜೊತೆ ರಹಸ್ಯವಾಗಿ ಮದುವೆಯಾದ ನನ್ನ ಇಡೀ ಬದುಕನ್ನ ಹಾಳು ಮಾಡಿದ ಸಮಸ್ಯೆಗಳು ಎದುರಾದಾಗ ನನ್ನನ್ನ ಒಂಟಿ ಮಾಡಿದ ಅಂತ ನಟಿ ವಿಜಯಲಕ್ಷ್ಮಿ ಹೇಳಿದ್ದಾರೆ ಇದು ನನ್ನ ಕೊನೆಯ ವಿಡಿಯೋ ಇನ್ನು ಎರಡು ದಿನದೊಳಗೆ ಆತ್ಮಹತ್ಯೆ ಮಾಡಿಕೊಳ್ತೇನೆ ನಾನು ಕರ್ನಾಟಕದಲ್ಲಿ ಸಾಯಲು ಸಿದ್ಧಳಾಗಿದ್ದೇನೆ ಇದಕ್ಕೆಲ್ಲ ಸೀಮಾನ್ ಕಾರಣ ಅಂತ ವಿಜಯಲಕ್ಷ್ಮಿ ಅವರು ವಿಡಿಯೋದಲ್ಲಿ ತಿಳಿಸಿದ್ದಾರೆ ತಮಿಳಿನಲ್ಲಿ ಅವರು ಮಾತನಾಡಿರತಕ್ಕಂತ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಮಹಾರಾಷ್ಟ್ರದ ಮಾಲೆಗಾಂವ್ನ ಸಾಯಿ ಸೆಲೆಬ್ರೇಷನ್ ಮದುವೆ ಮಂಟಪದ ಬುಕ್ಕಿಂಗ್ ಕಚೇರಿಯೊಳಗೆ ಏಕಾಏಕಿ ಚಿರತೆ ನುಗ್ಗಿದ್ದು ಅಲ್ಲೇ ಪಕ್ಕದಲ್ಲಿ ಕುಳಿತು ಮೊಬೈಲ್ ಗೇಮ್ ಆಡ್ತಾ ಇದ್ದ ಹನ್ನೆರಡು ವರ್ಷದ ಬಾಲಕ ಮೋಹಿತ್ ಅಹಿರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಚಿರತೆ ರಾಜಾರೋಷವಾಗಿ ಕಚೇರಿಯೊಳಗೆ ಪ್ರವೇಶಿಸ್ತಾ ಇರೋದು ಅಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಚಿರತೆ ಒಳಗಡೆ ಪ್ರವೇಶಿಸ್ತಾ ಇದ್ದಂತೆ ಬಾಲಕ ತಕ್ಷಣ ಹೊರಗೆ ಧಾವಿಸಿ ಬಾಗಿಲು ಹಾಕಿಕೊಂಡಿದ್ದಾನೆ ಬಾಲಕನ ಧೈರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮದುವೆ ಮಂಟಪದ ಬುಕ್ಕಿಂಗ್ ಕಚೇರಿಯ ಪ್ರವೇಶ ದ್ವಾರದ ಬಳಿ ಬಾಲಕ ಕುಳಿತು ಮೊಬೈಲ್ ನಲ್ಲಿ ಆಟವಾಡ್ತಾ ಇರೋದನ್ನ ಸಿಸಿ ಟಿವಿಯಲ್ಲಿ ಕಾಣಬಹುದು ಸ್ವಲ್ಪ ಹೊತ್ತಿನಲ್ಲಿ ಚಿರತೆ ಕಚೇರಿಯ ಒಳಗೆ ಬರ್ತಾ ಇರೋದು ಕೂಡ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಈ ದೃಶ್ಯಾವಳಿ ಎದೆ ನಡುಕ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ ಬಾಲಕ ತಕ್ಷಣವೇ ಬಾಗಿಲು ಲಾಕ್ ಮಾಡಿ ಹೊರ ಬಂದಿದ್ದಾನೆ ಚಿರತೆ ತುಂಬಾ ಹತ್ತಿರದಲ್ಲಿತ್ತು ನನ್ನ ಕ್ಯಾಬಿನ್ ಕ್ಯಾಬಿನ್ಗೆ ಕಾಲಿಟ್ಟಿದ್ದನ್ನ ಕಂಡು ನನಗೆ ಭಯವಾಯಿತು ಆದ್ರೆ ನಾನು ಸದ್ದಿಲ್ಲದೆ ನಿಂದ ಇಳಿದು ಹೊರಗೆ ಓಡಿ ಬಾಗಿಲು ಮುಚ್ಚಿ ಿದೆ ಅಂತ ಬಾಲಕ ಹೇಳಿರೋದು ವರದಿಯಾಗಿದೆ ನಂತರ ಸ್ಥಳಕ್ಕಾಗಮಿಸಿದ ಸ್ಥಳೀಯ ಪೊಲೀಸರು ಹಾಗೂ ಅರಣ್ಯ ಇಲಾಖೆಯ ತಂಡ ಚಿರತೆಗೆ ಅರವಳಿಕೆ ಚುಚ್ಚುಮದ್ದು ನೀಡಿ ಪ್ರಜ್ಞೆ ತಪ್ಪಿಸಿ ನಂತರ ಎಚ್ಚರಿಕೆಯಿಂದ ಚಿರತೆಯನ್ನು ರಕ್ಷಿಸಿದ್ದಾರೆ ಎಐ ಕೃತಕ ಬುದ್ಧಿಮತ್ತೆ ಕ್ಷೇತ್ರವು ನಿರಂತರವಾಗಿ ಪ್ರಗತಿಯಲ್ಲಿದೆ ಪ್ರತಿದಿನ ಈ ಕ್ಷೇತ್ರದಲ್ಲಿ ಹೊಸ ಹೊಸ ಬದಲಾವಣೆಗಳು ಆಗ್ತಿವೆ ಈ ಹಿಂದೆ ಸುದ್ದಿ ಮಾಧ್ಯಮಕ್ಕೆ ಕಾಲಿಟ್ಟ ಎಐ ನ್ಯೂಸ್ ಆಂಕರ್ ಇದೀಗ ಭಾರತದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೃತಕ ಬುದ್ಧಿಮತ್ತೆ ತನ್ನ ಪ್ರಾಬಲ್ಯವನ್ನ ಸಾಧಿಸಲು ಆರಂಭಿಸಿದೆ ಇದೀಗ ಕೇರಳದ ತಿರುವನಂತಪುರದ ಕೆಟಿಸಿಟಿ ಹೈಯರ್ ಸೆಕೆಂಡರಿ ಶಾಲೆಗೆ ಮಕ್ಕಳಿಗೆ ಪಾಠ ಮಾಡಲು ಚಂದವಾಗಿ ಸೀರೆಯುಟ್ಟು ಎಐ ಶಿಕ್ಷಕಿ ಐರಿಸ್ ಎಂಟ್ರಿ ಕೊಟ್ಟಿದ್ದಾರೆ ಈ ಕುರಿತ ಸುದ್ದಿಯೊಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಿದೆ ಶಿಕ್ಷಣದಲ್ಲಿ ಮುಂದುವರೆದಿರುವ ಕೇರಳವು ಜನರೇಟಿವ್ ಎಐ ಟೀಚರ್ ಪರಿಚಯಿಸುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೊಂದು ವಿನೂತನ ಹೆಜ್ಜೆ ಇಟ್ಟಿದೆ ಎಐ ಟೀಚರ್ ಅನ್ನ ಶಾಲೆಗಳಲ್ಲಿ ಪಠ್ಯೇತರ ಚಟುವಟಿಕೆಗಳನ್ನು ಉತ್ತೇಜಿಸಲು ವಿನ್ಯಾಸಗೊಳಿಸಲಾಗಿದೆ ಐರಿಸ್ ಮೂರು ಭಾಷೆಗಳನ್ನು ಮಾತನಾಡುವ ಸಾಮರ್ಥ್ಯವನ್ನು ಹೊಂದಿದ್ದು ಸಂವಾದ ಕಲಿಕೆ ಕುಶಲ ಸಾಮರ್ಥ್ಯಗಳು ಮತ್ತು ಚಲನಶೀಲತೆ ಸೇರಿದ ಹಾಗೆ ವಿವಿಧ ವೈಶಿಷ್ಟ್ಯಗಳನ್ನ ವಿದ್ಯಾರ್ಥಿಗಳಿಗೆ ಕಷ್ಟಕರವಾದ ಪ್ರಶ್ನೆಗಳಿಗೂ ಉತ್ತರಿಸಬಲ್ಲ ಸಾಮರ್ಥ್ಯವನ್ನ ಹೊಂದಿದೆ ಮಹಾಶಿವರಾತ್ರಿಯನ್ನ ಭಾರತದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ಆಚರಿಸಲಾಗುತ್ತೆ ಅದೇ ರೀತಿಯಾಗಿ ಈ ಬಾರಿಯ ಮಹಾಶಿವರಾತ್ರಿಯನ್ನ ಬಹಳ ಅದ್ದೂರಿಯಾಗಿ ನ್ಯೂಯಾರ್ಕ್ನ ಜನರು ಆಚರಿಸಿದ್ದಾರೆ ಹೀಗಾಗಿ ಸೋಮವಾರ ಸಂಜೆ ನ್ಯೂಯಾರ್ಕ್ನ ಪ್ರಸಿದ್ಧ ಟೈಮ್ ಸ್ಕ್ವೇರ್ನಲ್ಲಿ ಶಿವ ಮತ್ತು ಶಂಭೋ ಗೀತೆಗಳನ್ನು ಪ್ರಸಾರ ಮಾಡಲಾಗಿದೆ ಜೊತೆಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ಸದ್ಗುರು ಅವರ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಕೂಡ ಪ್ರಸಾರ ಮಾಡಲಾಗಿದೆ ಇದನ್ನು ಕಂಡ ನ್ಯೂಯಾರ್ಕ್ನ ಜನರು ಹರ್ ಹರ್ ಅಂತ ರಸ್ತೆ ಬದಿಗಳಲ್ಲಿ ನೃತ್ಯವನ್ನು ಮಾಡಿದ್ದಾರೆ ಇನ್ನು ಈ ಕುರಿತಾಗಿ ವಿಡಿಯೋ ಹಂಚಿಕೊಂಡಿರುವ ಈಶಾ ಫೌಂಡೇಶನ್ ಸಂಸ್ಥಾಪಕ ಜಗ್ಗಿ ವಾಸುದೇವ್ ಸದ್ಗುರು ಅವರು ನ್ಯೂಯಾರ್ಕ್ ಜನರು ಮಹಾಶಿವರಾತ್ರಿ ರಾತ್ರಿಯನ್ನ ಸ್ವಾಗತಿಸಿದ್ದಾರೆ ಶಿವನ ಮಹಾರಾತ್ರಿಯ ಮಹತ್ವವನ್ನ ಜಗತ್ತು ಅರಿತುಕೊಳ್ತಿದೆ ಎಂದಿದ್ದಾರೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ